ನಾಗಶ್ರೀನ ಪೇಷಂಟ್, ನಾಗಶ್ರೀನ ಪೇಷಂಟ್ 26 ವರ್ಷದ ಹೆಂಗಸು. ಅವ್ರಿಗೇನಾಗಿದೆ ಅಂದರೆ ಬಾಂಬ್ ಬ್ಲಾಸ್ಟಿಂದ ಫುಲ್ ಇಂಪ್ಯಾಕ್ಟ್ ಬಲ್ಗಣ್ಗೆ ಹೊಡೆದಿದೆ. ಹೊಡೆದ್ಬಿಟ್ಟು ಕಣ್ಗುಡ್ಡೆ ಅಂಶ ಹೊಡ್ಕೊಂಡ್ಬಿಟ್ಟು ಕಣ್ಣಿನ ಒಳಗಿನ ಅಂಶ ಎಲ್ಲ ಆಚೆ ಬಂದಿದೆ. ಸೊ ಈ ಪರಿಸ್ಥಿತಿಯಲ್ಲಿ ಕಣ್ಣಿಗೆ ತುಂಬ ಗ್ರೀವಿಯಸ್ ಇಂಜುರಿ ಆಗಿದೆ. ದೃಷ್ಟಿ ಬರೋ ಚಾನ್ಸಸ್ ತುಂಬಾ ಪ್ರೊಗ್ನೋಸಿಸ್ ಚೆನ್ನಾಗಿಲ್ಲ. ಅಂದರೆ ನೋಡ್ಬೇಕು ಮುಂದಕ್ಕೆ. ನಾಟ್ ಓನ್ಲಿ ದಟ್, ಗ್ಲೋಬ್ ಒಂದೇ ಹೊಡೆದಿಲ್ಲ, ಹೊರಗಿಂದ ಬಾಂಬ್ ಬ್ಲಾಸ್ಟ್ ಧೂಳೆಲ್ಲ ಕಣ್ಣು ಗುಡ್ಡೆ ಒಳಗೆ ಹೋಗಿದೆ. ಆದಷ್ಟು ನಾವು ತಪಾಸಣೆ ಮಾಡಿ ಅದು ಎಷ್ಟು ಗಲೀಜಿದೆಯೋ ಅದನ್ನೆಲ್ಲ ತೆಗೆದು ಗುಡ್ಡೆಗೆ ಹೊಲಿಗೆ ಹಾಕಿದ್ದೀವಿ, ಆ್ಯಂಟಿಬಯೋಟಿಕ್ಸ್ ಕೊಡ್ತಿದ್ದೀವಿ. ದೃಷ್ಟಿ ಎಷ್ಟು ಬರುತ್ತೆ ಹೆಂಗೆ ಅಂತ ಮುಂದಕ್ಕೆ ನೋಡಬೇಕು. ಯೂಶ್ವಲಿ ಈ ಕ್ಯಾಟಗರಿ ಆಫ್ ಇಂಜುರಿಗೆ ನಾವು ಗ್ರೀವಿಯಸ್ ಇಂಜುರಿ ಅಂತ ಹೇಳ್ತೀವಿ. ದೃಷ್ಟಿ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೂ ಬಾಂಬ್ ಬ್ಲಾಸ್ಟ್ ಇಂಜುರಿ ಈ ಥರ ಇಂಜುರಿ ಆದರೆ, ಏ ಗುಡ್ಡೆ ಅಂಶ ಎಲ್ಲ ಆಚೆ ಬಂದುಬಿಟ್ಟು ಗುಡ್ಡೆ ಎಲ್ಲ ಹರ್ಕೊಂಡೋಗಿರೋ ಪರಿಸ್ಥಿತಿಯಲ್ಲಿ ದೃಷ್ಟಿ ಬರೋದು ಚಾನ್ಸಸ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ಕಣ್ಣು ರಿಯಾಕ್ಟ್ ಆಗೋಕ್ಕೆ ಶುರುವಾಗುತ್ತೆ, ಇನ್ಫೆಕ್ಷನ್ ಚಾನ್ಸಸ್ ಹೈ ಇರುತ್ತೆ. ಸೊ ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ದಿನ ಬರ್ ದಿನ ನೋಡಬೇಕು ಹೆಂಗೆ ಇಂಪ್ರೂವ್ ಆಗುತ್ತೆ ಹೇಗೆ ಅಂತ. ಒಂದು ಕಣ್ಣು ಬಲ್ಗಣ್ಣಿಗೆ, ಎಡ್ಗಣ್ಣು ಚೆನ್ನಾಗಿದೆ ಸದ್ಯಕ್ಕೆ, ಬಲ್ಗಣ್ಣೆ ಅಲ್ಲಿ ಎಫೆಕ್ಟ್ ಆಗಿರೋದು, ಎಡ್ಗಣ್ಣಲ್ಲಿ ದೃಷ್ಟಿಯೆಲ್ಲ ಚೆನ್ನಾಗಿದೆ. ಅಟ್ಲೀಸ್ಟ್ 1 ವೀಕ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು, 1 ವೀಕ್ ಟು 10 ಡೇಸ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು. ಪ್ರತಿ ದಿವಸ ನಾವು ನೋಡಬೇಕಾಗುತ್ತೆ ಇನ್ಫೆಕ್ಷನ್ ಯಾವಾಗಾದ್ರೂ ಸ್ಟಾರ್ಟ್ ಆಗುತ್ತೆ. ಆ್ಯಂಟಿಬಯೋಟಿಕ್ಸ್ ಕೊಟ್ಟ ತಕ್ಷಣ ಇನ್ಫೆಕ್ಷನ್ ಕಂಟ್ರೋಲ್ ಆಗುತ್ತೆ ಅಂತ ಅಲ್ಲ, ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೇನು ಸ್ಟಾರ್ಟ್ ಆಗ್ಬೋದು. ಸೊ ಯಾಕಂದರೆ ಹೊರಗಿನ ಧೂಳು ಒಳಗೋಗಿದೆ, ಸೊ ಎಲ್ಲ ಧೂಳು ಒಂಥರ ಬಾವಿನ ತೆಗ್ದಂಗೆ ತೆಗಿಯೋಕ್ಕಾಗಲ್ಲ ಕಣ್ಣಿನ ಅಂಶದಲ್ಲಿ, ಅದು ತುಂಬ ಸೂಕ್ಷ್ಮ. ಸೊ ಆದಷ್ಟು ತೆಗ್ದಿದ್ದೀವಿ, ಆ್ಯಂಟಿಬಯೋಟಿಕ್ಸ್ ಕೊಡ್ತಿದ್ದೀವಿ, ದಿವಸ ಬಿಟ್ಟು ದಿವಸ ನೋಡೋಣ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ. ಉಳ್ದವರೆಲ್ಲ ಚೆನ್ನಾಗಿದ್ದಾರೆ. ಇಬ್ಬರಿಗೆ ಕಿವಿ ಇಂಜುರಿ ಆಗಿದೆ, ಇದು ಕಿವಿ ಕೇಳೋ ಟಿಂಪ್ಯಾನಿಕ್ ಮೆಂಬ್ರೇನ್ ಅದು ಹೊಡ್ಕೊಂಡಿದೆ, ಅದನ್ನು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಸರ್ಜರಿ ಮಾಡಿಸ್ಕೋಬೇಕಾಗುತ್ತೆ. ಮುಂದಕ್ಕೆ ಇಮಿಡಿಯೇಟ್ಲಿ ಏನೂ ಮಾಡಲ್ಲ. 4 ಜನ ಇದ್ದಾರೆ, 4 ಜನ ಇದೆ ಇವತ್ತು ಇಟ್ಕೋತೀವಿ ಎಲ್ಲರೂ. ಕೆಲವರು ಇನ್ನೊಂದು ಒಪಿನಿಯನ್ ಬೇಕು ಅದು ಇದು ಅಂತ ಹೇಳಿದ್ರೆ ನೋಡಬೇಕು, ಆ ಪೇಷಂಟ್ಗೆ ಬಿಡ್ತೀವಿ ಅವ್ರು ಡಿಸಿಷನ್ ಮಾಡೋ ಥರ. ಆದಷ್ಟು ಇನ್ನು ಹಾಸ್ಪಿಟ್ಲಲ್ಲೇ ಇದ್ದರೆ 1 ವಾರ ಬೆಟರ್. ಓ, ಈ ಕಣ್ಣು ಇಂಜುರಿ ಆಗಿರೋರು ಇರೋದು ಆಸ್ಪತ್ರೆಯಲ್ಲಿ ತುಂಬ ಮುಖ್ಯ. ಇನ್ನು ಮಿಕ್ಕಿದ್ದವರು ಒಂದು ಸ್ವಲ್ಪ 2-3 ದಿವಸ ಇದ್ಬಿಟ್ಟು ಹೋಗ್ಬೋದು. ಅವರು ಮೈಕ್ರೋಚಿಪ್ಪಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದಾರೆ, 2 ಮಕ್ಕಳಿದ್ದಾರೆ ಬೆಂಗಳೂರು ಅವರೇ. ಸುಮ್ಮನೆ ಊಟಕ್ಕೇನಂತ ಹೋಗಿದ್ದಾರೆ ಅಲ್ಲಿ, ಪಾಪ ಏನು ಮಾಡೋದು, ಅನ್ಯಾಯ ಹಂಗಾಗಿದೆ. ನಾನು ಡಾಕ್ಟರ್ ಸೀಮಾ ಅಂತ, ಕಣ್ಣಿನ ವಿಭಾಗದ HOD ವೈದೇವಿ ಆಸ್ಪತ್ರೆ. ಇದು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡ್ತಾ ಇರುವಂತಹ ವೈದ್ಯರ ಮಾತು. ನಾಗಶ್ರೀ ಅನ್ನುವಂತಹ ಪೇಷಂಟ್ಗೆ ಬಲಗಣ್ಣಿನ ಭಾಗಕ್ಕೆ ತೀವ್ರವಾಗಿ ಪೆಟ್ಟಾಗಿರೋದ್ರಿಂದ ಟ್ರೀಟ್ಮೆಂಟ್ ಅನ್ನು ನಿರಂತರವಾಗಿ ಕೊಡ್ತಾ ಇದೀವಿ, ಬಟ್ ಮರಳಿ ದೃಷ್ಟಿ ಬರುವಂತಹ ಸಾಧ್ಯತೆ ಕ್ಷೀಣ ಅಂತ ತಿಳಿಸ್ತಾ ಇದ್ರು. ನೋಡಿ ಪಾಪ, ಖುಷಿ ಖುಷಿಯಾಗಿ ಊಟ ಮಾಡೋದಕ್ಕೆ ಹೋದವರು ಕಣ್ಣು ಕಿವಿ ಕಾಲನ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ತಲುಪಿದ್ದಾರೆ ಈ ಭಯೋತ್ಪಾದಕರ ಅಟ್ಟಹಾಸದಿಂದ ಅಂತ ಹೇಳಿದ್ರೆ, ಇವರನ್ನ ಯಾವ ಭಾಷೆಯಲ್ಲಿ ನಾವು ಬೈಬೇಕು ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಯಾರೋ ಅಮಾಯಕರನ್ನ ತಮ್ಮ ರಕ್ತ ದಾಹಕ್ಕೆ ಇವರು ಬಲಿ ಪಡ್ಕೊಳ್ಳೋ ಕೆಲಸವನ್ನ ಮಾಡ್ತಾರೆ, ಹಾನಿ ಮಾಡೋ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಹೇಳೋದು? ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ವೈದ್ಯರೇ ಹೇಳ್ತಾ ಇದ್ದಾರೆ ಅಕ್ಷಮ್ಯ ಇದು, ಕರೆಕ್ಟ್ ಅನ್ಯಾಯ ಆಗಿದೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ರಿಕವರಿ ಚಾನ್ಸಸ್ ಬಲಗಣ್ಣಿನ ವಿಚಾರದಲ್ಲಿ ತೀರಾ ಕಡಿಮೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಪೇಷಂಟ್ ಕಡೆಯವರಿಗೂ ಕೂಡ ಆತಂಕ ಜಾಸ್ತಿ ಆಗ್ತಾ ಇದೆ.